Together, let's play a fair game to make democracy win. Say yes to ethical elections. Cast your vote to make democracy win. I ought to vote. ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮ ನೀನು ನನ್ನ ಪರವಾಗಿ ನಿಲ್ಬೇಕು ಯುದ್ಧಕ್ಕೆ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ದುರ್ಯೋಧನ ನೀನು ಆತುರ ಪಡಬೇಡ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಾನು ಪಾರ್ಥನ ನೋಡಿದೆ, ಅಂದ್ರೆ ಅರ್ಜುನನ್ ನೋಡಿದೆ, ಅನಂತರ ನಿನ್ನ ನೋಡಿದೆ. ನೀನು ಅರ್ಜುನನಿಗಿಂತ ದೊಡ್ಡವನು, ನೀನು ನಿನ್ನ ತಮ್ಮನಾದನು ಅರ್ಜುನನು ಕೇಳೋದಕ್ಕೆ ಮೊದಲು ಆದ್ಯತೆ ಆತನು ಕೊಡು, ಆನಂತರ ನೀನು ಕೇಳು ಅಂತ ಹೇಳಿ ಇಪ್ಪತ್ತು ಮತಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಜಿಗೆ ಅಮಿತ್ ಶಾ ಜಿಗೆ ಲಾಲ್ ಕೃಷ್ಣ ಅಡ್ವಾಣಿ ಜಿಗೆ ಅಟಲ್ ಬಿಹಾರಿ ವಾಜಪೇಯಿ ಜಿಗೆ ಬುಲಿ ಮನೋಹರ್ ಜೋಶಿ ಜಿಗೆ ಭಾರತ್ ಮತಕ್ಕೆ ಅಮಿತ್ ಶಾ ಅವರು ದೇಶಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಮೆಚ್ಚಿನ ನಾಯಕ, 20 ರಾಜ್ಯಗಳನ್ನು ಸಂಪಂಗಿ ಅನ್ನೋರು ದಯವಿಟ್ಟು ತಲ್ಲಿದ್ರೆ ಬರಬೇಕು. ಸಂಪಂಗಿ ಅನ್ನೋರು ಬರೋ ಭಾರತ್ ಮಾತಾಕೆ ನರೇಂದ್ರ ಮೋದಿ ಜಿಗೆ ಅಮಿತ್ ಶಾ ಸ್ವಾಗತಿಸ್ತಾ ಇದ್ದಾನೆ ನಮ್ಮ ಚೀನಾ ರಾಮೋಡ ಅವ್ರು, ಎಲ್ರಿಗೂ ಕೂಡ ನಾನು ಸ್ವಾಗತಿಸ್ತಾ. ಇವತ್ತು ನಮ್ಮ ಕೆಜಿಎಫ್ ಗೆ ನಮ್ಮ ಕುಂದು ಕೊರತೆಗಳನ್ನ ಆಲಿಸಿ ನಮಗೆ ಆಶ್ವಾಸನೆಯನ್ನ ನೀಡಿ ಮತ್ತೆ ನಮ್ಮ ಕೆಜಿಎಫ್ ನಲ್ಲಿ ಇರುವ ತೊಂದರೆಗಳನ್ನ ನಾನು ಬಗೆಹರಿಸ್ತೀನಿ ಅಂತ ಆಶ್ವಾಸನೆ ಕೊಡ್ಲಿಕ್ಕೆ ಬಂದಿರುವಂತಹ ನಮ್ಮ ಶಾಜ ಅವ್ರನ್ನ ನಾವು ತುಂಬ ಹೃದಯನ್ನ ಸ್ವಾಗತಿಸಿ, ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಏನಂದ್ರೆ ನಮ್ಮ ಬಿಎಂಎಲ್ ಕಂಪನಿಯ ಪ್ರೈವೇಟೈಸೇಷನ್ ಆಗ್ಬಾರ್ದು. ನಮ್ಮ ಕೆಜಿಎಫ್ ನಲ್ಲಿರುವಂತಹ ಎಲ್ಲ ಯುವಕ ಯುವತಿಯರಿಗೂ ಕೂಡ ಇಲ್ಲೇ ಕಾರ್ಖಾನೆಯನ್ನ ಓಪನ್ ಮಾಡಿ ಎಲ್ರಿಗೂ ಕೂಡ ನಮ್ಮ ಮನೆಯ ಮಕ್ಕಳು ಇಲ್ಲೇ ಕೆಲಸಕ್ಕೋಗಿ ನೆಮ್ಮದಿಯನ್ನ ಜೀವನ ಮಾಡಿ ಇಲ್ಲೇ ಸಂತೋಷದಿಂದ ಇರ್ಬೇಕು ಅಂತ ನಾನು ಕೇಳಿಕೊಳ್ತಾ. ಮತ್ತೆ ಬಿಜಿಎಂಎಲ್ ರಿಓಪನ್ ಆಗ್ಬೇಕು, ಅದು ಓಪನ್ ಆದ್ರೆ 2,500 to 3,000 ಜನ ಇಲ್ಲಿ ಕೆಲಸವನ್ನ ಮಾಡ್ತಾ ಅವ್ರು ಆರಾಮ ಜೀವನ ನಡೆಸ್ತಾರೆ. ಹಾಗೆ ಎಲ್ಲ ನಮ್ಮ ಕುಂದುಕೊರತೆಗಳು ಇನ್ನು ಏನೇನಿದೆ ಎಲ್ಲರೂ ಕೂಡ ನಾನು ಹಾಗೆ 2008 ಸಂಪಂಗಿ ಅವರು ಯಾರು ಅಂತ ನಿಮಗೇನು ಗೊತ್ತಿಲ್ಲದೆ ಇದ್ರು ಕೂಡ ನಮ್ಮ ಕೆಜಿಎಫ್ ಕ್ಷೇತ್ರಕ್ಕೆ ಏನೇ ಒಂದು ಯಾವುದೋ ಒಂದು ಬದಲಾವಣೆಯನ್ನ ತರ್ತಾರೆ, ನಮ್ಗೆ ಒಂದು ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತ ನಿಮ್ಮ ಎಲ್ಲರ ಆಶೀರ್ವಾದದಿಂದ ನಮ್ಮ ಸಂಪಂಗಿ ಅಣ್ಣವ್ರನ್ನ ನೀವು ಗೆಲ್ಲಿಸಿದ್ರಿ, ಹಾಗೆ ವಿಜಯ ಬೇರೆಯಿಂದ ಮಾಡಿ ಗೆಲ್ಲಿಸಿದ್ರಿ ಬಿಜೆಪಿಯ ಒಂದು ಅಭ್ಯರ್ಥಿಯನ್ನ. ಮತ್ತೆ 2013 ರಾಮಕಮ್ಮನವರು ಅವ್ರ ಮುಖ ಪರಿಚಯ ಇಲ್ಲದೆ ಇದ್ರು ಕೂಡ ಸಂಪಂಗಿ ಅಣ್ಣ ಅವರು 2008 ನಮ್ಮ ಬಿಜೆಪಿಯ ಸರ್ಕಾರ ರಾಜ್ಯದಲ್ಲಿ ಇದ್ದ ಕಾರಣ ಅಭಿವೃದ್ಧಿಯ ಅಲೆಗಳನ್ನ ಮಾಡ್ತಾ ಬಂದ್ರು. ಅದಕ್ಕ ಕಾರಣ ನೀವು 26,000 ಲೀಡಲ್ಲಿ ನಮ್ಮ ಪ್ರೀತಿಯ ಎಲ್ಲ ಜನ ಬಾಂಧವರು ಆಶೀರ್ವದಿಸಿ ಅವ್ರನ್ನ ಗೆಲ್ಲಿಸ್ಕೊಟ್ರಿ. ಅದೇ ರೀತಿ ಈಗ ನಿಮ್ಮ ಮನೆ ಮಗಳಾಗಿ ನಾನು ಬಂದಿದ್ದೇನೆ, 2016 ಜಿಲ್ಲಾ ಪಂಚಾಯತಿಯಿಂದ ನನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ ನಿಮ್ಮ ಆಶೀರ್ವಾದದಿಂದ. ಹಾಗೆ ನಿಮ್ಮ ಸೇವೆಯನ್ನ ಮಾಡ್ತಾ ಬಂದಿದ್ದೀರಿ, ಮತ್ತೆ ಪಕ್ಷದ ಸಂಘಟನೆಯನ್ನ ಮಾಡ್ಕೊಂಡು ಬಂದಿದ್ದೀರಿ. ಅದೇ ರೀತಿ ಈಗ 2018 ಈ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹಿರಿಯರಾದಂತಹ ಎಲ್ಲ ವರಿಷ್ಠರು ಕೂಡ ನಮಗೆ ಯೂತ್ಗೆ ಯಂಗ್ಸ್ಟರ್ಸ್ಗೆ ಒಂದು ಪ್ರಯಾರಿಟಿ ಕೊಡ್ಬೇಕು ಅಂದ್ಬಿಟ್ಟು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದನ್ನ ನಾನು ಉಳಿಸ್ಕೊಂಡು ನಮ್ಮ ಕ್ಷೇತ್ರದ ಜನತೆ ಎಲ್ಲರೂ ಬಹು ಮತಗಳಿಂದ ಗೆಲ್ಲಿಸಿ ನಿಮ್ಮ ವಿಧಾನಸಭಾದ ಒಂದು ವಿಧಾನಸೌಧದ ಒಳಗಡೆ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ನಮ್ಮ ರಾಷ್ಟ್ರೀಯ
ಅಧ್ಯಕ್ಷರಾದಂತಹ ಅಮಿತ್ ಶಾ ಜಿ ಅವರು ನಿಮ್ಮನ್ನೆಲ್ಲರನ್ನು ಕುರಿತು ಮಾತಾಡಲಿಕ್ಕೆ ಬರ್ತಿದ್ದಾರೆ. ಜೈ ಜೈ ಕರ್ನಾಟಕ ಮಾತೆ, ವಂದೇ ಭಾರತ್ ಮಾತಾ ಕೀ ಜೈ. ಧನ್ಯವಾದಗಳು. ಮಾತಾ ಕೀ ಜೈ. ಭೈ ಐಸೆ ಬೋಲೆಂಗೆ ಮೋದಿ ಜಿ ದಿಲ್ಲಿ ಮೇ ಹೈ ಉನ್ ತಕ್ ಆವಾಜ್ ಜಾನಿ ಚಾಹಿಯೆ. ದಿಲ್ಲಿಯಲ್ಲಿ ಇರುವಂತ ಮೋದಿ ಅವರಿಗೆ ನಿಮ್ಮ ಧ್ವನಿ ತಲುಪಬೇಕು, ಆ ರೀತಿ ಜೈಕಾರವನ್ನು ಕೂಗಬೇಕು. ದೋನೋ ಹಾತ್ ಉಠಾಕರ್ ಮುಟ್ಟಿ ಬೀಚ್ ಕರ್, ಎರಡು ಕೈಯನ್ನ ಎತ್ತು ಮುಷ್ಟಿ ಬಿಗಿ ಹಿಡಿದು ಜೋರ್ ಸೆ ಬೋಲಿಯೆ, ಜೋರಾಗಿ ಹೇಳಿ, ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಜೈ. ಮಂಚ ಪರ ಉಪಸ್ಥಿತ यहाँ के लोकप्रिय सांसद श्री पी सी मोहन जी, समग्र बेंगलोर और बेंगलुरु ग्रामीण क्षेत्र के इंचार्ज, मुंबई के प्रदेश अध्यक्ष भाई श्री आशीष सेलार जी, यहाँ की लोकप्रिय प्रत्याशी श्रीमती एस अश्विनी जी, जिला के प्रभारी श्री सच्चिदानंद मूर्ति जी, श्री डी एस विरैया जी, श्री चाना रामू जी, श्रीमती रमक्का जी जो अभी हमारी लोकप्रिय विधायक है, श्री गोपाल जी, श्री कमलनाथ जी, और आज यहाँ पर आए हुए प्यारे भाई और बहनों, बेंगलुरु ना केंद्रीय विभाग सांसद ಶ್ರೀಯುತ ಪಿ ಸಿ ಮೋಹನ್ ರವರೇ, ಮುಂಬೈ ಪ್ರದೇಶ ಅಧ್ಯಕ್ಷರಾದಂತಹ ಆಶೀಶ್ ಶೆಲ್ಲಾರ್ ಅವರೇ, ಸ್ಥಳೀಯ ಅಭ್ಯರ್ಥಿಯಾಗಿರುವಂತಹ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಅಶ್ವಿನಿ ಅವರೇ, ಡಿ ಎಸ್ ವೀರಯ್ಯನವರೇ, ವಿಭಾಗ ಉಸ್ತುವಾರಿಗಳಾದಂತಹ ಸಚ್ಚಿದಾನಂದ ಮೂರ್ತಿ ಅವರೇ, ಎಸ್ ಸಿ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಚೀನಾ ರಾಮು ಅವರೇ, ಇಲ್ಲಿ ಶಾಸಕರಾದಂತಹ ರಾಮಕ್ಕ ಅವರೇ, ನಗರ ಅಧ್ಯಕ್ಷರಾದಂತಹ ಗೋಪಾಲ್ ಅವರೇ, ಕಮಲನಾಥ್ ಅವರೇ, ಮಿತ್ರೋ ಮೇ ಪೂರೆ ಕರ್ನಾಟಕ ಕಾ ದೌರಾ ಕರ್ತೆ 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 ಆಜ್ ಕೋಲಾರ್ ಬಿಲ್ ಅಸೆಂಬ್ಲಿ ಕೆ ಅಂದರ್ ಆಯಾ ಹೂ. ಸ್ನೇಹಿತರೆ, ನಾನು ಇಡೀ ರಾಜ್ಯದ ಪ್ರವಾಸವನ್ನು ಮಾಡುತ್ತಾ ಇವತ್ತು ಈ ಕೋಲಾರ್ ಗೋಲ್ಡ್ ಫೀಲ್ಡ್ ಈ ಕ್ಷೇತ್ರಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಮೇ ಆಪ್ಕೋ ಬತಾನಾ ಚಾಹತಾ ಹೂ, ಪೂರೆ ಕರ್ನಾಟಕ ಮೇ ಜಹಾ ಭೀ ಗಯಾ, ಬೆಂಗಳೂರು ಗಯಾ, ಮೈಸೂರು ಗಯಾ, ಚಿತ್ರದುರ್ಗ ಗಯಾ, ಬೆಳ್ಳಾರಿ ಗಯಾ, ರಾಯಚೂರು ಗಯಾ, ಬಿಜಾಪುರ ಗಯಾ, ಧಾರವಾಡ ಗಯಾ, ಹುಬ್ಳಿ ಗಯಾ, ಮೇನೆ ಅಪಾರ ಭೀಡ್ ಸಾಮನೆ ದೇಖಿ, ಔರ್ ಇಸ್ಕೆ ಆಧಾರ ಪರ್ ಮೇ ಬತಾನಾ ಚಾಹತಾ ಹೂ ಕಿ 12 ತಾರೀಖ್ ಕೋ ಚುನಾವ್ ಹೋನೆ ವಾಲಾ ಹೈ, 15 ತಾರೀಖ್ ಕೋ ಮತಗಣನಾ ಹೋನೆ ವಾಲಿ ಹೈ, सुबह 9 बजे मतगणना शुरू होगी, 10 बजते बजते पहला राउंड समाप्त होगा, 11 बजे दूसरा राउंड समाप्त होगा, 1 बजे मतगणना समाप्त होगी, 2 बजे भारतीय जनता पार्टी की सरकार कर्नाटक के अंदर बनने जा रही है. ಬಂಧುಗಳೇ, ನಾನು ಕರ್ನಾಟಕದ ವಿವಿಧ ಭಾಗಗಳಿಗೆ ಪ್ರವಾಸ ಮಾಡಿ ಬಂದಿದ್ದೇನೆ. ಬೆಂಗಳೂರಿಗೆ ಹೋಗಿದ್ದೇನೆ, ಮೈಸೂರಿಗೆ ಹೋಗಿದ್ದೇನೆ, ರಾಯಚೂರಿಗೆ ಹೋಗಿದ್ದೇನೆ, ಹುಬ್ಳಿ ಧಾರವಾಡಕ್ಕೆ ಹೋಗಿದ್ದೇನೆ, ದಾವಣಗೆರೆಗೆ ಹೋಗಿದ್ದೇನೆ. ಎಲ್ಲ ಕಡೆಗಳಲ್ಲೂ ನೋಡ್ತಾ ಇರುವಂತಹ ದೃಶ್ಯ ಒಂದೇ, ಅಭೂತಪೂರ್ವವಾದಂತಹ ಜನಸಮೂಹ. ಇದರ ಆಧಾರದಲ್ಲಿ ನಾನು ಹೇಳ್ತಾ ಇದ್ದೇನೆ, ಮೇ 12ನೇ ತಾರೀಕು ಚುನಾವಣೆ ಆಗುತ್ತೆ. ಮೇ 15ನೇ ತಾರೀಕು ಅದರ ಚುನಾವಣೆಯ ಏನು ಮತ ಎಣಿಕೆ ಆಗುತ್ತೆ. 9 ಗಂಟೆ ಹೊತ್ತಿಗೆ ಮೊದಲನೇ ರೌಂಡ್ ಮುಗಿಯುತ್ತೆ, 11 ಗಂಟೆ ಹೊತ್ತಿಗೆ ಎರಡನೇ ರೌಂಡ್ ಮುಗಿಯುತ್ತೆ, 1 ಗಂಟೆ ಹೊತ್ತಿಗೆ ಸಾಮಾನ್ಯ ಪೂರ್ಣಗೊಳ್ಳುವ ಹಂತ ತಲುಪುತ್ತೆ, 2 ಗಂಟೆ ಹೊತ್ತಿಗೆ ನಾನು ನಿಶ್ಚಿತವಾಗಿ ಹೇಳಬಲ್ಲೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆಗೊಳ್ಳುತ್ತೆ ಅಂತ ದೃಢವಾಗಿ ಹೇಳ್ತಾ ಇದ್ದೇನೆ. ಮಿತ್ರ, 5 ಸಾಲ ಕರ್ನಾಟಕ ಮೇ ಸಿದ್ದರಾಮಯ್ಯ ಕೀ ಸರ್ಕಾರ ಚಲ್ ರಹಿ ಹೈ, और 5 साल से कर्नाटक में भ्रष्टाचार के अलावे कोई काम नहीं हुआ है. ಬಂಧುಗಳೇ, ಕಳೆದ 5 ವರ್ಷದಿಂದ ರಾಜ್ಯದಲ್ಲಿ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇದೆ. ಕಳೆದ 5 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರದ ಹೊರತಾಗಿ ಬೇರೆ ಯಾವುದೇ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಕೋಯಿ ಸರ್ಕಾರ
सिद्धरामैया सरकार भ्रष्टाचार करने में नंबर वन आई है। केलवु सरकार उद्योगवन्नु कोडिसुवुदरल्लि नंबर वन आगिरुत्ते, केलवु सरकार विद्युत पूरैकेयल्लि नंबर वन आगिरुत्ते, केलवु सरकार ನೀರಾವರಿ ನೀಡುವಲ್ಲಿ ನಂಬರ್ ಒನ್ ಆಗಿರುತ್ತೆ. ಆದ್ರೆ ಶ್ರೀಯುತ ಸಿದ್ದರಾಮಯ್ಯ ಅವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗಿದೆ. ಓರ್ ಮಿತ್ರೋ, ಜಿಸ್ ಪಾರ್ಟಿ ಕಾ ಮುಖ್ಯಾ ಹಿ ಭ್ರಷ್ಟಾಚಾರ ಕಾ ಸಮರ್ಥಕ ಹೋ ವೋ ಪಾರ್ಟಿ ಕಿ ಸರ್ಕಾರ ಐಸೆ ಹಿ ಚಲ್ತಿ ಹೈ. ಮೇ ಆಪ್ಕೋ ಬತಾನಾ ಚಾಹತಾ ಹೂಂ, ಕಾಂಗ್ರೆಸ್ ಪಾರ್ಟಿ ಕೆ ಅಧ್ಯಕ್ಷ ಶ್ರೀ ರಾಹುಲ್ ಗಾಂಧಿ आज से कुछ साल पहले मनमोहन जी की सरकार थी, मनमोहन सिंह की सरकार भ्रष्टाचार में जो लोग लिप्त है उसको बचाने के लिए एक ऑर्डिनेंस लेकर आए थे। यही राहुल गांधी थे जिन्होंने मनमोहन सरकार के ऑर्डिनेंस को लोगों के सामने फाड़ने का काम किया था, और वो ऑर्डिनेंस था लालू प्रसाद यादव जी को बचाने के लिए। 2019 का चुनाव आया है, कांग्रेस पार्टी को भय लगता है लालू जी की मदद के बगैर चुनाव नहीं जीत पाएंगे। लालू जी को चारा घोटाले में सजा हो चुकी है, सजा हो चुकी है, मगर वही ऑर्डिनेंस फाड़ने वाले राहुल गांधी आज लालू जी को मिलने के लिए जाते हैं और गले लगाकर सरकार बनाने के लिए आगे बढ़ रहे हैं। ಬಂಧುಗಳೇ, ಯಾವ ಪಕ್ಷದ ಅಧ್ಯಕ್ಷರು ಭ್ರಷ್ಟಾಚಾರಕ್ಕೆ ಬೆಂಬಲವಾಗಿ ನಿಲ್ತಾರೋ ಆ ಪಕ್ಷದಿಂದ ಭ್ರಷ್ಟಾಚಾರವನ್ನಲ್ಲದೆ ನಾವು ಬೇರೆ ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ತಮಗೆ ನೆನಪಿರಬಹುದು, ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಈಗಿನ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡುವಂತ ಒಂದು ಆರ್ಡಿನೆನ್ಸ್ ಅನ್ನು ತರಲಿಕ್ಕೆ ಹೊರಟಿದ್ರು. ಅವರು ಪ್ರಮುಖವಾಗಿ ಬಿಹಾರದಲ್ಲಿ ಭ್ರಷ್ಟಾಚಾರದಲ್ಲಿ ಸಿಲುಕಿರುವಂತ ಮೇವು ಹಗರಣದಲ್ಲಿ ಸಿಲುಕಿರುವಂತ ಲಾಲೂ ಪ್ರಸಾದ್ ಯಾದವ್ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಆ ಆರ್ಡಿನೆನ್ಸ್ ತರಲಿಕ್ಕೆ ಹೊರಟಿದ್ರು. ಲಾಲೂ ಪ್ರಸಾದ್ ಅವರ ಬೆಂಬಲ ಇಲ್ಲದೆ ಅವರು ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಪಕ್ಷ ಅನ್ನೋದನ್ನ ನಂಬಿಕೊಂಡಿದ್ರು. ಆದರೆ ಈಗಲೂ ಕೂಡ ಲಾಲೂ ಪ್ರಸಾದ್ ಅವರನ್ನ ಭೇಟಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಒಳಗಿಂದ ಒಳಗಿನ ಹೋಗ್ತಾ ಇರ್ತಾರೆ. ಮಿತ್ರೋ, ಯಹಿ ಘಟನಾನೆ ಶ್ರೀ ರಾಹುಲ್ ಗಾಂಧಿ ಕೆ ದೋ ಚೆಹರೆ ಲೋಗೋಕ್ಕೆ ಸಾಮ್ನೆ ರಖೆ ಸತ್ತಾ ಮೇ ಹೋತೆ ಹೈ ತೋ ಕಿಸ್ ಪ್ರಕಾರ ಕಾ ಚಾಲ್ ಚರಿತ್ರ ಚೆಹರಾ ಹೋತಾ ಹೈ ಔರ್ ಜಬ್ ಸತ್ತಾ ಮೇ ನಹೀ ಹೋತೆ ಹೈ ಸತ್ತಾ ಪ್ರಾಪ್ತ ಕರ್ತಿ ಹೈ ಕರ್ನಿ ಹೈ तो राहुल गांधी लालू जी को गले लगाते खींच जाते नहीं है। जिस पार्टी के इस प्रकार के दोगले सिद्धांत हो वो पार्टी कर्नाटक में साफ सुथरी सरकार नहीं दे सकती। राहुल गांधी और ಎರಡು ಮುಖಗಳನ್ನ ನಾವು ಅರ್ಥಕೊಳ್ಳಬೇಕಾಗಿದೆ ಬಂಧುಗಳೇ. ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರದಲ್ಲಿ ಇರುತ್ತೋ ನಿರಂತರ ಭ್ರಷ್ಟಾಚಾರದಲ್ಲಿ ತೊಡಗಿರುತ್ತೆ. ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಭ್ರಷ್ಟಾಚಾರದ ವಿಷಯದಿಂದ ಮಾತನಾಡ್ತಾ ಲಾಲೂ ಪ್ರಸಾದ್ ಅಂತಹ ಭ್ರಷ್ಟಾಚಾರಿಗಳ ಜೊತೆಗೆ ಸ್ನೇಹವನ್ನ ಬಯಸಲಿಕ್ಕೆ ಹೊರಡುತ್ತೆ. ಇಂಥ ಭ್ರಷ್ಟ ಕಾಂಗ್ರೆಸ್ಸಿನ ಸರ್ಕಾರ ಕರ್ನಾಟಕದಲ್ಲಿ ಬಂದರೆ ಜನರ ಏಳಿಗೆ ಪ್ರಗತಿಯನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮಿತ್ರ ರಾಹುಲ್ ಬಾಬಾ ಅಭಿಮಾನತೆ ಹೇ कि कर्नाटक में सिद्धरामैया उनकी नैया पार लगाएंगे, उनकी पार्टी को जिताएंगे। अरे सिद्धरामैया खुद अपनी सीट से भाग रहे हैं, चामुंडेश्वरी से भागकर बदामी जा रहे हैं। सिद्धरामैया जी मानते हैं चामुंडेश्वरी से भागेंगे बदामी जाएंगे जीत जाएंगे। अरे सिद्धरामैया बदामी में भी आपको श्री रामलु हराने के लिए तैयार। ಕೊಂಡಿದ್ದಾರೆ ಅಂತಂದ್ರೆ ಈ ಕಾಂಗ್ರೆಸ್ಸಿನ ದೋಣಿಯನ್ನ ಸಿದ್ದರಾಮಯ್ಯನವರು ದಡ ಮುಟ್ಟಿಸ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ನಿಂತಿದ್ದಾರೆ, ಅಲ್ಲಿಂದ ಓಡ ಹೋಗಿ ಸೋತೇನೆ ಅಂತೇಳಿ ಬಾದಾಮಿಯಲ್ಲೂ ನಿಂತಿದ್ದಾರೆ. ಅವರು ಚಾಮುಂಡೇಶ್ವರಿಯಲ್ಲೂ ಸೋಲೋದು ಖಂಡಿತ, ಬಾದಾಮಿಯಲ್ಲೂ ಕೂಡ ಶ್ರೀರಾಮುಲು ಅವರು ಅವ್ರನ್ನ ಖಂಡಿತವಾಗಿ ಸೋಲಿಸಿ ಸೋಲಿಸ್ತಾರೆ. ಮಿತ್ರರು,
अभी सिद्धरामय्य जी पूछते थे नरेंद्र मोदी सरकार ने कर्नाटक के लिए क्या किया है। भैया सिद्धरामय्य अगर कान है तो खुला कर सुन लो, मैं कर्नाटक की जनता को बताने आया हूं कि नरेंद्र मोदी सरकार ने कर्नाटक के लिए क्या किया है। जब आपकी सरकार थी, सोनिया मनमोहन की सरकार थी, और देश में 13th फाइनेंस कमीशन बना, 13th फाइनेंस कमीशन में केंद्र में कांग्रेस की सरकार ने कर्नाटक को 88,583 करोड़ रुपया दिया। नरेंद्र मोदी सरकार आई, भारतीय जनता पार्टी की सरकार आई, 14th फाइनेंस कमीशन आया, और 14th फाइनेंस कमीशन में नरेंद्र मोदी जी ने 88,000 करोड़ से बढ़ाकर 2,19,506 करोड़ रुपीस देने का काम किया है। ಬಂಧುಗಳೇ, ಸಿದ್ದರಾಮಯ್ಯನವರು ಆವಾಗ ಆವಾಗ ಕೇಳ್ತಾ ಇರ್ತಾರೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಏನನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ತಮಗೆ ನೆನಪು ಮಾಡ್ಲಿಕ್ಕೆ ಇಚ್ಛಿಸ್ತೇನೆ, ಮನಮೋಹನ್ ಸಿಂಗ್ ರವರ ಸರ್ಕಾರ ಇದ್ದಾಗ, 13th ಫೈನಾನ್ಸ್ ಕಮಿಷನ್ ಇದ್ದಾಗ ಕರ್ನಾಟಕಕ್ಕೆ ಕೇಂದ್ರದಿಂದ 88,583 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿತ್ತು. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ 14th ಫೈನಾನ್ಸ್ ಕಮಿಷನ್ ನಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ 219,500 ಹಣವನ್ನು ಅನುದಾನವನ್ನಾಗಿ ಕೊಟ್ಟಿದೆ. ಮುದ್ರಾ ಬ್ಯಾಂಕ್ ಕಿ ಲೋನ್ 39,000 ಕರೋಡ್, ಸ್ಮಾರ್ಟ್ ಸಿಟಿ 960 ಕರೋಡ್, ಅಮೃತ್ ಮಿಷನ್ 4,900 ಕರೋಡ್, ಸ್ವಚ್ಛ ಭಾರತ್ ಅಭಿಯಾನ 204 ಕರೋಡ್, ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ 239 ಕರೋಡ್, ಬೆಂಗಳೂರು ಮೆಟ್ರೋ ಮೇ 2,600 ಕರೋಡ್, ಡಿಎಂಎಫ್ ಮೇ 209 ಕರೋಡ್, ಪ್ರಧಾನಮಂತ್ರಿ ಇರಿಗೇಷನ್ ಯೋಜನಾ 405 ಕರೋಡ್, ಗರೀಬೋ ಆವಾಸ ದೇನೆ ಕಿ ಯೋಜನಾ ಪ್ರಧಾನಮಂತ್ರಿ ಆವಾಸ ಯೋಜನಾ 219 ಕರೋಡ್, ರೋಡ್ಸ್ ಕೆ ಲಿಯೆ 27,000 ಕರೋಡ್, ಔರ್ ರೇಲ್ವೆ ಕೆ ಲಿಯೆ 2,100 ಕರೋಡ್, ಮತ್ಲಬ 80,000 ಕರೋಡ್ ರುಪೀಸ್ ಔರ್ ದೇನೆ ಕಾ ಕಾಮ್ ಎ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ನೆ ಕಿಯಾ ಹೈ. ಬಂಧುಗಳೇ, ನಿಮಗೆ ನೆನಪಾಡ್ಲಿಕ್ಕೆ ಇಚ್ಛೆ ಮಾಡ್ತೇನೆ, ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಹಲವು ರೀತಿಯಲ್ಲಿ ಹಣ ಹರಿದು ಬಂದಿದೆ. ಕಳೆದ 4 ವರ್ಷಗಳಲ್ಲಿ ಮುದ್ರಾ ಯೋಜನೆಯಲ್ಲಿ 39,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ, ಸ್ವಚ್ಛ ಭಾರತಕ್ಕೋಸ್ಕರ 204 ಕೋಟಿ ರೂಪಾಯಿ ಹಣವನ್ನು ನೀಡಲಾಗಿದೆ, ಅರ್ಬನ್ ಡೆವಲಪ್ಮೆಂಟ್ಗೋಸ್ಕರ 229 ಕೋಟಿ ರೂಪಾಯಿ ಹಣವನ್ನು ನೀಡಲಾಗಿದೆ, ಮೆಟ್ರೋ ರೈಲಿಗೋಸ್ಕರ 206,000 ಕೋಟಿ ರೂಪಾಯಿ ಹಣವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಪ್ರೈಮ್ ಮಿನಿಸ್ಟರ್ ಅನುದಾನದಲ್ಲಿ 405 ಕೋಟಿ ರೂಪಾಯಿ ಮತ್ತು ರೈಲ್ವೆಗೋಸ್ಕರ 2,100 ಕೋಟಿ ಹಣವನ್ನ ಅನುದಾನವಾಗಿ ಕರ್ನಾಟಕಕ್ಕೆ ಇಷ್ಟು ಭಾರಿ ಮೊತ್ತದಲ್ಲಿ ಕಳೆದ 4 ವರ್ಷದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಮಿತ್ರೋ, ಏಕ್ ಕೋಲಾರ್ ಗೋಲ್ಡ್ ಫೀಲ್ಡ್ ಅಸೆಂಬ್ಲಿ ಬೆಂಗಳೂರು ಕೆ ಪಾಸ್ ಆಯಿ ಹೈ, ಪೂರೆ ಬೆಂಗಳೂರು ಕಾ ವಿಕಾಸ್ ಠಪ್ ಪಡ್ ಗಯಾ, ಬೆಂಗಳೂರು ಕಾ ವಿಕಾಸ್ ಟ್ರಾಫಿಕ್ ಕೆ ಅಂದರ್ ಜಾಮ್ ಹೋ ಗಯಾ, ಔರ್ ಬೆಂಗಳೂರು ಕೋ ಇನ್ಹೋನೆ ಮಾಫಿಯಾಓ ಕೆ ಹವಾಲೆ ಕರ್ ದಿಯಾ ಹೈ. ಕೆಜಿಎಫ್ನ ಬಂಧುಗಳು ತಿಳಿದುಕೊಳ್ಳಬೇಕು, ಬೆಂಗಳೂರಿನ ಪರಿಸ್ಥಿತಿ ಅಂತೂ ಗಂಭೀರವಾಗಿದೆ. ಬೆಂಗಳೂರಿನಲ್ಲಿ ಎಲ್ಲ ರೀತಿಯ ಪ್ರಗತಿಯ ಕಾರ್ಯ ನಿಂತು ಹೋಗ್ಬಿಟ್ಟಿದೆ. ಬೆಂಗಳೂರನ್ನ ಗೂಂಡಾಗಳ ಕೈಯಲ್ಲಿ ಮಾಫಿಯಾ ಕೈಯಲ್ಲಿ ಕೊಟ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಳಿತುಕೊಂಡಿದೆ. ಔರ್ ಪೂರೇ ಬೆಂಗಳೂರು ಕೋ ಮುಜೆ ನಾಮ್ ದೇನೆ ಮೇ ಕೋಯ್ ಜಿಜಕ್ ನಹಿ ಹೈ, ಹ್ಯಾರಿಸ್ ಜಾರ್ಜ್ ಔರ್ ರೋಷನ್ ಬೇಗ್ ಕೆ ಹವಾಲೆ ಕಿಯಾ ಹೈ ಜೊ ಬೆಂಗಳೂರು ಕಿ ಜನತಾ ಪರ್ ತ್ರಾಸ್ ಕರ್ನೆ ಕಾ ಕಾಮ್ ಕರ್ ರಹೆ ಹೈ. ನನಗೆ ಹೇಳಲಿಕ್ಕೆ ಯಾವುದೇ ಸಂಕೋಚ ಇಲ್ಲ, ಇಡೀ ಬೆಂಗಳೂರನ್ನ ಎನ್ ಹ್ಯಾರಿಸ್ ರವರ ಕೈಯಲ್ಲಿ, ಕೆ ಜೆ ಜಾರ್ಜ್ ರವರ ಕೈಯಲ್ಲಿ ಹಾಗೂ ರೋಷನ್ ಬೇಗ್ ರಂತವರ ಕೈಯಲ್ಲಿ ಕೊಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಕುಳಿತುಕೊಂಡಿದೆ. ಮಿತ್ರೋ, ಅಗರ್ ಬೆಂಗಳೂರು ಕಿ ಜನತಾ ಕೋ ರೋಷನ್ ಬೇಗ್ ಜಾರ್ಜ್ ಔರ್ ಹ್ಯಾರಿಸ್ ಸೇ ಮುಕ್ತಿ ದಿಲಾನಿ ಹೈ ತೋ
कर्नाटक के अंदर भारतीय जनता पार्टी की येदुरप्पा सरकार बनानी पड़ेगी। वे बेंगलूर हैरिस कईय रोशन बेगरवर कईय अथवा के जे जॉर्जर कईय तपुअ्रे राज्य मान्य यद्यूरपनवर नेतृत्व बीजेपी सरकार ई राज्य बरलेबेकु। मित्रों, आज मैं यहाँ पर भारतीय जनता पार्टी की प्रत्याशी श्रीमती अश्विनी जी को आप लोग जिताए इसकी अपील करने के लिए आया हूँ। ಬಂಧುಗಳೇ, ನಾನಿವತ್ತು ತಮ್ಮ ಮುಂದೆ ಬಂದಿರುವಂತಹದ್ದು ಈ ಕ್ಷೇತ್ರದಿಂದ ಸ್ಪರ್ಧಿಸಿರುವಂತಹ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಶ್ರೀಮತಿ ಅಶ್ವಿನಿ ಅವರನ್ನ ಗೆಲ್ಲಿಸಿಕೊಡಬೇಕು ಅಂತ ಕೇಳಿಕೊಳ್ಳಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ। ಮುಜೆ ಬತಾಯೇ ಆಪ್ ಲೋಗ್ ಅಶ್ವಿನಿ ಜಿ ಕೋ ಜಿತಾಯೆಂಗೆ। ತಾವ್ ಹೇಳಿ, ಶ್ರೀಮತಿ ಅಶ್ವಿನಿ ಅವರನ್ನ ಗೆಲ್ಲಿಸಿಕೊಡ್ತಿದ್ದೀರಾ? ಜಿತಾಯೆಂಗೆ, ಗೆಲ್ಲಿಸಿಕೊಡ್ತೀರಾ? ಕಮಲ್ ಕೆ ನಿಶಾನ್ ಪರ್ ಬಟನ್ ದಬಾಯೆಂಗೆ। ಕಮಲದ ಚಿಹ್ನೆ ಮೇಲೆ ನೀವು ಮತವನ್ನ ನೀಡ್ತೀರಾ? येदुरप्पा जी को मुख्यमंत्री बनाएंगे? श्रीयुत यद्यूरप्पनवरन्नु राज्य मुख्यमंत्री मार्तीरा? हमारे दोनों प्रत्याशी श्री वेंकट मुनि और श्री अमरीश जी को जिताएंगे। नम्म इन्ने इन्ने इब्बरु अभ्यर्थिगळादंत वेंकट मुनि मत्तु अमरेश्वरन्नु पक्कद क्षेत्रदिंद गेलिसुत्तीरा? नरेंद्र मोदी जी के हाथ मजबूत करेंगे? श्रीयुत नरेंद्र मोदी अवर कैयन्नु बलपडिसुत्तीरा? तो मेरे साथ दोनों हाथ उठाकर परिवर्तन के संकल्प की मुट्ठी बीच कर बोलिए, भारत माता की, भारत माता की, भारत माता की, वंदे मातरम। अमित शाह ಈ ಘಟಕದ ಇಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ। ಅದೇ ರೀತಿ ಇಲ್ಲಿ ಬಂದಿರುವ ಎಲ್ಲಾ ಅತಿಥಿಗಳಿಗೂ ಧನ್ಯವಾದಗಳು ಹೇಳ್ತಾ ಇದ್ದೇನೆ। ನಮ್ಮ ಕಾರ್ಯಕರ್ತರಿಗೆ, ಹಾಗೆ ಪೊಲೀಸ್ ಸಿಬ್ಬಂದಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ। ಭಾರತ್ ಮಾತಾ ಕೀ। ಕಟ್ಟುವೆವು ಸ ಕನ್ನಡ ನಾಡು ನಾವು ಎಂದು।